ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್, ಸಾರಿ ಫಾರ್. ಮೊದಲನೇದಾಗಿ ಅವನ್ ಮಾತಾಡಕ್ ಮುಂಚೆ ನಾನು ಮಾತಾಡ್ಬಿಡ್ತೀನಿ. ಮೊನ್ನೆ ಶೂಟಿಂಗ್ ಮಾಡ್ತಿದ್ದೆ, ನಿನ್ನೆ ಕರೆಕ್ಟ್ ರವಿ ಸರ್ ಶೂಟ್ ಮಾಡ್ತಿದ್ದೆ. ಬಂದ ಕರೆಕ್ಟ್ ಆಗಿ ಬಂದ ತಕ್ಷಣ ರವಿ ಸರ್ ಹೇಳಿದ್ರು, ಏಯ್ ಏನ ನೀನು 10:00 ಶೂಟಿಂಗ್ ಬರ್ತೀಯ ನೀನು, ಏನ ನೀನು ಅಂದ್ರು ಹಂಗೆ. ಅಯ್ಯಯ್ಯೋ ಇಲ್ಲಣ, ಯಾರಣ್ಣ ಹೇಳಿದ್ ನಿಂಗೆ? ನಾನು ಅವಾಗ ರವಿ ಸರ್ ಹೇಳಿದೆ, ಇಲ್ಲ ಸರ್, ಅವನು 7 ಗಂಟೆ ಬರ್ತಾನೆ, 7:00 ಈಸ್ ಮೈ ಬ್ರದರ್. ಅವನು ಹೀರೋ ಸೆಕೆಂಡ್ರಿ ನನಗೆ, ಈಸ್ ಮೈ ಬ್ರದರ್, ನನ್ನ ತಮ್ಮ. ಎಲ್ಲದಕ್ಕಿಂತ 7:00 ಇರ್ತಾನೆ. ಅಪ್ಪಿ ತಪ್ಪಿ ಬೈ ಮಿಸ್ಟೇಕ್ ಒಂದು 10 ನಿಮಿಷ ಲೇಟ್ ಆದರೆ ನನಗೆ ಮೆಸೇಜ್ ಮಾಡ್ತಾನೆ, ಅಣ್ಣ ಒಂಚೂರು ಟ್ರಾಫಿಕ್ ಆಗೋಯ್ತು, 15 ನಿಮಿಷ. ಬಟ್ 10 ನಿಮಿಷ ಕರೆಕ್ಟಾಗಿ ಬಂದು ನನಗೆ ಇದು ತೋರಿಸ್ತಾನೆ, ಏನು ಫೋನ್ನ, ಅಣ್ಣ ನೋಡೋಣ 7:10 ನೋಡೋಣ, ಇನ್ನೂ 1 ನಿಮಿಷ ಬ್ಯಾಲೆನ್ಸ್ ಇದೆ ನಿಮ್ಮದು ಅಂತ. ಅಂದರೆ ಅಷ್ಟು ಪ್ರಾಂಪ್ಟಾಗಿ ಏನು ಕೇಳ್ತೀನಿ ಅಂದರೆ ಎಲ್ಲ ಇಡೀ ಯೂನಿಟ್ ಇದ್ರು ಹಂಗಂದ್ರು. ಸೊ ಯಾವಾಗಲೂ ಅಷ್ಟೇ ಪ್ರಾಂಪ್ಟಾಗಿ ತುಂಬ ಡೆಡಿಕೇಟ್ ಅಂದರೆ ಅವನ ಬಗ್ಗೆ ಮಾತಾಡೋಂಗಿಲ್ಲ, ಇನ್ನೊಂದ್ಸರಿ ಮಾತಾಡ್ತೀನಿ ಡೆಡಿಕೇಶನ್ ಅವನ ಬಗ್ಗೆ. ಬಟ್ ಈಸ್ ಅ ಪ್ರಾಂಪ್ಟ್. ಆ್ಯಂಡ್ ದೆನ್ ನಾನು ಧ್ರುವನ್ನ ನೋಡ್ತಾ ಇರೋದು ಜಸ್ಟ್ ಲೈಕ್ ನನ್ನ ಹಪ್ಪೋರು ಮತ್ತು ಶಿವಣ್ಣ ಅವ್ರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ, ನಾನು ಅವರಿಬ್ಬರನ್ನ ಧ್ರುವನಲ್ಲಿ ನೋಡ್ತಾ ಇದ್ದೀನಿ. ನಿಜವಾಗ್ಲು ಅಷ್ಟು ಇನೋಸೆನ್ಸ್, ಅಷ್ಟು ಅದ್ಭುತವಾಗಿ. ಈಗ ನಮ್ಮ ಅರ್ಜುನ್ ಹೇಳಿದ್ರು, ನಾನು ಓಪನಿಂಗ್ ಒಂದು ಸೀನ್ ತೆಗ್ದೀನಿ, ಒಂದು ಓಪನಿಂಗ್ ಒಂದು ಸೀನ್, ಇಡೀ ಸಿನಿಮಾ ಹೆಂಗೆ ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ ನಮಗೆ ಆ ಓಪನಿಂಗ್ ಸೀನ್ ನೋಡಿದ್ರೆ ಅಯ್ಯೋ ಇವನ್ ಥರ ಆಗಬೇಕಲ್ಲ ಏನೋ ಅನ್ಸುತ್ತೆ, ಆ ಥರ ಆ್ಯಕ್ಟ್ ಮಾಡ್ಯಾನೆ. ಸೊ ಏನಕ್ಕೆ ಹೇಳಿದೆ ಅಂದರೆ ಅವ್ನು ಮಾತಾಡೋಕ್ಕೆ ಮುಂಚೆ ನನ್ನ ಬಗ್ಗೆ ಏನಾರು ಬೈದಿದ್ಬಿಟ್ಟನಂತ ಹೇಳಿದೆ. ಹೇಳಿಬಿಟ್ಟು